ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ಇವತ್ತು ತಿಂಡಿ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡಿದ್ದೆ. ಏನ್ ತಿಂತಾರ? ಅದು ಅವನಿಗೆ ಚೆನ್ನಾಗಿ ಗೊತ್ತು, ಎಲ್ಲಿಗಾರ ಓದ್ ಬಂದ್ಮೇಲೆ ಏನಾದರೂ ತಗೊಂಡ್ ಬಂದಿರ್ತಾರೆ ಅಂತ. ಫೈನಲಿ ಕನ್ನಡಕ ತಗೊಂಡ್ ಬಂದೆ. ಲೈಫಲ್ಲೇ ಫಸ್ಟ್ ಟೈಮ್ ಸ್ಪೆಕ್ಟ್ ಇಲ್ಲೇ ಬಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ. ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೊರಟಿದ್ವಿ. ಆ ಲಡ್ಡುನ ರೆಡಿ ಮಾಡ್ತಾ ಇದ್ದೀನಿ, ನಾನು ರೆಡಿ ಆಗಿದ್ದೀನಿ. ನಿತ್ಯ ಸ್ಕೂಲಿಗೆ ಹೋದರು, ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ. ಮುಂದೆ ಹೇಳ್ತೀನಿ ಏನಕ್ಕೆ ಹೋಗಿದ್ವಿ ಅಂತ, ಅಲ್ಲಿ ತೋರಿಸ್ತೀನಿ ಇವಳಾಗಲಿ. ಏನಿಲ್ಲ, ಒಂದು ಗಂಟೆ ಕೆಲಸ ಅಷ್ಟೇ, ಹೋಗಿ ವಾಪಸ್ ಬರೋದಷ್ಟೇ. ಇವತ್ತು ತಿಂಡಿ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡಿದ್ದೆ. ಆ ಪಲ್ಯ, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ನನ್ನ ಫೇವ್ರೆಟ್ ಪಲ್ಯ. ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈಗ ಪಲ್ಯದ ರೆಸಿಪಿನ ಯಾವ ರೀತಿಯಾಗಿ ಮಾಡಿದೆ ಅಂತ ಶೇರ್ ಮಾಡ್ಕೊಳ್ತೀನಿ. ನಡಿ ನಡಿ, ತಲೆ ಬಾಚ್ಕ ಅಪ್ಪ ಬೈತೆ, ಕೋರ್ಟಿಗೆ ಲೇಟ್ ಆಗುತ್ತೆ. ನಡಿ ನಡಿ ಅಮ್ಮ, ನಡಿ ಬೇಗ, ನೀನು ನಡಿ. ನಾನಿಲ್ಲಿ ಪಲ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಹಾಗೆ ಬೀಟ್ರೋಟನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿಟ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಕೂಡ ಮಾಡಬಹುದು. ನಾನಿಲ್ಲಿ ಕಟ್ ಮಾಡಿ ಮಾಡ್ತಾ ಇದ್ದೀನಿ. ಕುಕ್ಕರಲ್ಲೇ ಒಂದೇ ಸಲ ಮಾಡ್ತೀನಿ, ಬೇಗ ಆಗುತ್ತೆ. ಕುಕ್ಕರಿಗೆ ಒಂದು 4 ಸ್ಪೂನ್ ಆಗುವಷ್ಟು ಕಾಯೆಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಬೀಟ್ರೋಟನ್ನು ಬೇಯಿಸಿ ನಂತರ ಅದಕ್ಕೆ ಒಗ್ಗರಣೆ ಕೊಡ್ತಾರೆ. ಆ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಷಿಯನ್ಸ್ ಎಲ್ಲ ನೀರಲ್ಲೇ ಹೋಗುತ್ತೆ. ಹಾಗಾಗಿ ನಾನು ಆ ರೀತಿಯಾಗಿ ಮಾಡೋದಿಲ್ಲ, ಈ ರೀತಿ ಒಂದೇ ಸಲ ಮಾಡ್ಕೊಳ್ತೀನಿ, ಬೇಗ ಕೂಡ ಆಗುತ್ತೆ. ಹಾಗೆ ಅದರಲ್ಲಿರುವಂತಹ ಸಾರಾಂಶ ಎಲ್ಲ ನೀರಲ್ಲೇ ಪಲ್ಯದಲ್ಲೇ ಇರುತ್ತೆ. ಅದಕ್ಕೆ ಒಗ್ಗರಣೆ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಬೀಟ್ರೋಟು, ಹಾಗೆ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಸಿ ಕಾಯ್ತುರಿ, ಕಲ್ಲರ್ಗೆ ಬೇಕಾಗುವಷ್ಟು ಅರ್ಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ರುಚಿಯಾದಂತಹ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಒಂದು ವಿಷಲ್ ಕೂಗಿಸ್ಕೊಳ್ಬೇಕು. ಈ ಕಡೆ ಪಲ್ಯ ಆಗೋದ್ರೊಳಗೆ ಈ ಕಡೆ ದೋಸೆ ಮಾಡ್ತಾ ಇದ್ದೀನಿ. ಆ ದೋಸೆ ಬ್ಯಾಟರ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ತೀನಿ ಅಂತೆಲ್ಲ ಹಿಂದಿನ ಒಳಗಲ್ಲಿ ತೋರಿಸಿದ್ದೀನಿ, ಹಾಗಾಗಿ ನಾನು ಮತ್ತೆ ಏನು ತೋರಿಸ್ತಾ ಇಲ್ಲ. ಮೇಲ್ಗಡೆ ಕಾಯೆಣ್ಣೆ ಹಾಕ್ತಾ ಇದ್ದೀನಿ. ಈಗ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು. ಈ ಪಲ್ಯ ರೊಟ್ಟಿ, ಚಪಾತಿ, ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ತಿಂಡಿ ಮುಗಿಸ್ಕೊಂಡು ಈಗ ಹಳೆಬಿಡಿಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಆಗಿ ನಮ್ಮನ್ನು ಹಳೆಬಿಡಿಗೆ ಡ್ರಾಪ್ ಮಾಡಿ ಅವರು ಕೋರ್ಟ್ಗೆ ಹೋಗ್ತಾರೆ ಬೇಲೂರಿಗೆ. ಹೇಳಿದರು ಬೇಡ, ಮುಂದಿನ ವಾರ ನಾನೇ ತೊಗೊಂಡು ಬರ್ತೀನಿ, ನಿಮಗೆ ಆ ಕಡೆಯಿಂದ ಬರೋದಕ್ಕೆ ಸರಿ ಹೋಗೋದಿಲ್ಲ, ಪಾಪಂ ಬೇರೆ ಕರ್ಕೊಂಡು ಹೋಗ್ತಾ ಇದೆಯಾ, ನಡ್ಕೊಂಡು ಬರೋ ರೀತಿ ಆದರೆ ಏನು ಮಾಡ್ತೀಯಾ, ಬೇಡ ಅಂತ ಹೇಳಿದರು. ಆದರೆ ಮುಂದಿನ ವಾರದವರೆಗೂ ಕೂಡ ಕನ್ನಡಕ ಇರೋದಿಲ್ಲ ಅಲ್ವಾ, ಅವ್ರು ಬುಧವಾರ ಮಾತ್ರ ಬರೋದು, ಡಾಕ್ಟರ್ ಬುಧವಾರ ಮಾತ್ರ ಬರೋದು. ಹಾಗಾಗಿ ಒಂದು ದಿನ ಮಿಸ್ ಆದರೆ ಒಂದು ವಾರ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡು, ಇಲ್ಲ ನಾನು ಹೇಗೋ ಬರ್ತೀನಿ, ಇವತ್ತು ಬುಧವಾರ ಸಂತೆ ಇದೆ, ಹಾಗಾಗಿ ಏನಾದ್ರೂ ಆಟೋ ಎಲ್ಲ ಬರುತ್ತೆ, ನಾವು ಬರ್ತೀವಿ ಅಂದ್ಕೊಂಡು ಹೋದ್ವಿ. ಅಲ್ಲಿಗೆ ಹೋಗಿ ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಕೊಂಡೆ. ಹಾಗೆ ಸ್ಲಿಪ್ಪರ್ ಬೇಕಿತ್ತು, ಹಾಗೆ ನೋಡ್ತಾ ಇದ್ದೆ. ನೋಡಿದಾಗಂತೂ ಎಲ್ಲ ಸ್ಲಿಪ್ಪರ್ ಕೂಡ ಇಷ್ಟ ಆಗುತ್ತೆ, ಎಲ್ಲದನ್ನು ತೊಗೊಳ್ಬೇಕಂತ ಅನ್ಸುತ್ತೆ. ಎಲ್ಲದನ್ನು ಹಾಕೊಂಡು ಹಾಕೊಂಡು ನೋಡ್ತಾ ಇದ್ದೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಫೈನಲಿ ಯಾವ್ದು ಇಷ್ಟ ಆಯಿತು ಅದನ್ನು ತೊಗೊಂಡು ಬೇರೆ ಕೆಲಸ ಆಯಿತು. ಹಾಗೆ ಫೋನು ನನ್ನ ಮಗಳು ಎತ್ತಾಕಿ, ಮೇಲ್ಗಡೆ ಇರುವಂತಹ ಟೆಂಪರ್ ಗ್ಲಾಸ್ ಎಲ್ಲ ಹಾಳಾಗಿತ್ತು, ಆ ಗ್ಲಾಸನ್ನು ಚೇಂಜ್ ಮಾಡಿಸೋದಿತ್ತು. ಹಾಗಾಗಿ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಆನಂತರ ಹಾಸ್ಪಿಟಲ್ಗೆ ಹೋಗಬೇಕು, 11 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಹಾಗಾಗಿ 11 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಅಲ್ಲಿ ಡಾಕ್ಟರ್ ಬರೋದೆ 11 ಗಂಟೆಗೆ ಅಂದ್ಕೊಂಡು ಹೋದ್ವಿ. ಅವರು ಬರೋ ಅಷ್ಟರಲ್ಲಿ ತುಂಬ ಜನ ಬಂದು ವೇಯ್ಟ್ ಮಾಡ್ತಾಯಿದ್ರು. ಈಗ ಹಳೆಬಿಡಲಿದ್ದೀವಿ, ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ, ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಮೇನು ಕೆಲಸಕ್ಕೆ ಅಂತ ಬಂದಿದ್ದೇನೆ, ನಾನು ಕನ್ನಡಕ ಟೆಸ್ಟ್ ಮಾಡಿಸಿದ್ದೆ ಅಂತ ಹೇಳಿದ್ನಲ್ಲ, ಅದು ತೊಗೊಳ್ಬೇಕಿತ್ತು. ಕೊಟ್ಟು ತುಂಬ ದಿನ ಆಗಿತ್ತು, ಕೆಲವು ರೀಸನ್ಸಿಂದ ಬರೋದಕ್ಕಾಗ್ತಾ ಇರಲಿಲ್ಲ. ಹಾಗೆ ಅವರು ಬುಧವಾರ ಮಾತ್ರ ಇರೋದು, ಹಾಗಾಗಿ ಒಂದು ದಿನ ಮಿಸ್ ಆಯ್ತು ಅಂತಂದರೆ ಒಂದು ವಾರ ಮುಂದಕ್ಕೆ ಹೋಗೋದು. ಹಾಗಾಗಿ
ಈ ರೀತಿಯಾಗಿ ಆಯಿತು. ಇವಾಗ ಫೈನಲಿ ಬಂದು ಎಲ್ಲ ಕನ್ನಡಕ ಎಲ್ಲ ತೊಗೊಂಡು ಸ್ವಲ್ಪ ಶಾಪಿಂಗ್ ಇತ್ತು ಮುಗಿಸ್ಕೊಂಡು ಮಗಳು ಬೆಳಗ್ಗೆ ಚೆನ್ನಾಗಿ ತಿಂಡಿ ತಿಂದಿರಲಿಲ್ಲ ಅಮ್ಮ ಹೊಟ್ಟೆ ಹಸು ಅಂತ, ಇವಾಗ ಬಂಜಾಮ್ ತಿಂತಾ ಇದ್ದಾಳೆ. ಇವಾಗ ಆಟೋದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಕಡೆಯಿಂದ ಏನೋ ನನ್ನ ಹಸ್ಬೆಂಡ್ ಬೈಕಲ್ಲಿ ಬಂದ್ವಿ, ಅವ್ರು ಕೋರ್ಟಿಗೆ ಹೋದ್ರು, ಇಲ್ಲಿವರೆಗೂ ಡ್ರಾಪ್ ಮಾಡಿ ಮುಂದೆ ಹೋದ್ರು, ಅವರು ಬೇಲೂರಿಗೆ ಹೋದ್ರು. ಹೇಳಿದರು ಬೇಡ, ಆ ಕಡೆಯಿಂದ ಹೋಗೋದು ಕಷ್ಟ ಆಗುತ್ತೆ, ನಮ್ಮೂರಿಗೆ ಸೀದಾ ಬಸ್ಸು ಅಥವಾ ಆಟೋ ಎಲ್ಲ ಸೀದಾ ಹೋಗೋದು ಆ ಥರ ವ್ಯವಸ್ಥೆ ಇಲ್ಲ, ಬೆಳಗ್ಗೆ ಒಂದು ಬಸ್ ಬಿಟ್ಟರೆ ಸಂಜೆ ಒಂದು ಬಸ್ಸು, ಹಾಗಾಗಿ ಹೋಗೋದು ಬೇಡ, ನಾನೇ ಇನ್ನೊಂದು ವಾರ ತೊಗೊಂಡು ಬರ್ತೀನಿ ಮುಂದಿನ ವಾರ ಅಂತ. ಮತ್ತು ಮುಂದಿನ ವಾರದವರೆಗೂ ತಲೆನೋವು ತಡಿಬೇಕಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಈಗ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡ್ರು ಹೋಗೋದಕ್ಕೆ ಈಗ ಬಸ್ ಇಲ್ಲ, ಆಟೋ ಅಂತೂ ಜನನೇ ಇಲ್ಲ. ಆಟೋದಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅವರು ಕೋರ್ಟ್ ಮುಗಿಸ್ಕೊಂಡು ಬರೋದೇನೆ ಸಂಜೆ ಆಗುತ್ತೆ, ಹಸು ಕಟ್ಟೋದಕ್ಕೆ ನಾವೇ ಹೋಗಬೇಕು, ಹಸು ಕಟ್ಟೋಕ್ಕೂ ಹೋಗಿಲ್ಲ ಇನ್ನೂ, ಟೈಮಲ್ಲಿ 12 ಗಂಟೆ ಆಯಿತು, ಮೂರ್ನೆಲ್ಲ ಕೆಲಸ ಇತ್ತು, ಕೆಲಸ ಎಲ್ಲ ಏನೋ ಬೇಗ ಬೇಗ ಆಯಿತು. ಇವಾಗ ಆಟೋ ವೆಯ್ಟ್ ಮಾಡ್ಕೊಂಡು ಹೋಗೋದೇ ಇರೋದು, ನೋಡೋಣ ಎಷ್ಟೊತ್ತಿಗೆ ಹೊರಡುತ್ತೆ, ಮನೆಗೆ ಹೋಗಬೇಕು. ಹಾಗೆ ಇದು ಊರಿನವರೆಗೂ ಕೂಡ ಹೋಗೋದಿಲ್ಲ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಲಡ್ಡು ನಡ್ಕೊಂಡು ಸ್ವಲ್ಪ ಲಗೇಜ್ ತೊಗೊಂಡು ನಡ್ಕೊಂಡು ಹೋಗೋದೇ ಕಷ್ಟ. ಇಲ್ಲಿ ಜಾಸ್ತಿ ಮಾತಾಡಿದರೆ ವೆಹಿಕಲ್ ಸೌಂಡು ಚೆನ್ನಾಗಿ ಕೇಳಿಸಲ್ಲ ಅಂತ ಅನ್ಸುತ್ತೆ. ಮನೆಗೆ ಹೋದ್ಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ. ಹೋದ ಕೆಲಸ ಎಲ್ಲ ಆಯಿತು, ಹೇಳಿದ ಮಾತು ಕೇಳದೆ ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ಪರದಾಡೋ ರೀತಿ ಆಯಿತು. 1 ಗಂಟೆ ಮೇಲೆ ಕೂತ್ಕೊಂಡು ಆಟೋಗೋಸ್ಕರ ವೆಯ್ಟ್ ಮಾಡಿರೋದು, ಅಷ್ಟೋ ತನಕ ವೆಯ್ಟ್ ಮಾಡಿದ್ರೂ ಕೂಡ ಜನ ಯಾರೂ ಇಲ್ಲ ಅಂತ ಹೊರಡೋ ಆಗಿಲ್ಲ. ಅವರು 2-3 ಜನಕ್ಕೆಲ್ಲ ಹೊರಡೋದೇ ಇಲ್ಲ, 8 ಜನ ಆಗಬೇಕು ಅಂತ ಹೇಳ್ತಾರೆ. ನಾನು ಕಾದು ಕಾದು ಸುಸ್ತಾಯಿತು, ಮನೆಗೆ ಬಂದು ಹಸು ಕೊಟ್ಟೋದು ಬೇರೆ ಇತ್ತು, ಅಲ್ಲಿಂದ ಬಂದ್ವಿ. ಹಾಗೆ ನಮ್ಮ ಊರಿಗೇ ಆಟೋ ಬರೋದಿಲ್ಲ, ಇಲ್ಲಿಂದ ಮತ್ತೆ ಬೇರೆ ಆಟೋ ಅಥವಾ ಬೈಕ್ ಏನಾದರೂ ಸಿಕ್ಕಿದ್ರೆ ಹೋಗಬೇಕು, ಏನಾದರೂ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಆದರೆ ಆಟೋ ಏನು ಬೈಕು ಏನೂ ಹೋಗ್ತಾ ಇರಲಿಲ್ಲ, ಹಾಗಾಗಿ ಎಷ್ಟು ದೂರ ಆಗುತ್ತೆ ನೋಡೋಣ, ಸ್ವಲ್ಪ ದೂರ ಅಲ್ವಾ, ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ನನ್ನ ಮಗಳಂತೂ ದಾರಿ ಉದ್ದಕ್ಕೂ ಮಮ್ಮಿ ಹೂವು ನೋಡು ಅಲ್ಲಿ ನೋಡು ಚೆನ್ನಾಗಿದೆ ಅಂತ ಉದ್ದಕ್ಕೂ ಹೂವು ಕಿತ್ಕೊಂಡು ಆಟ ಆಡ್ಕೊಂಡು ಬರ್ತಾ ಇದ್ವಿ. ಇಬ್ಬರು ಮಾತಾಡ್ಕೊಂಡು ಬೇಜಾರಂತೂ ಆಗ್ತಾ ಇರಲಿಲ್ಲ, ಲಡ್ಡು ಇದ್ಲಲ್ಲ ಜೊತೆಲೆ ಏನೋ ಏನೇನೋ ಮಾತಾಡ್ಕೊಂಡು ಇಬ್ಬರೂ ನಡ್ಕೊಂಡು ಬರ್ತಾ ಇದ್ವಿ. ಅಷ್ಟರಲ್ಲಿ ಆಟೋ ಬಂತು, ಸ್ವಲ್ಪ ದೂರ ನಡೆದಿದ್ವಿ ಅಷ್ಟೇ, ನಂತರ ಆಟೋದಲ್ಲಿ ಬಂದ್ವಿ. ಫೈನಲಿ ಮನೆಗೆ ಬಂದ್ವಿ. ಹಾಯ್ ಮೋನಿ, ಮೋನಿ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟವೆ, ನಿಂಗೇನು ತಂದಿಲ್ಲ, ನಾನಿಂಗೇನು ತಂದಿಲ್ಲ, ನಿಂಗೆ ನಾನೇನು ತಂದಿಲ್ಲ ಬ್ರೋನಿ. ಅದು ಅವನಿಗೆ ಚೆನ್ನಾಗಿ ಗೊತ್ತು, ಎಲ್ಲಿಗಾರ ಓದ್ ಬಂದಮೇಲೆ ಏನಾದರೂ ತೊಗೊಂಡು ಬಂದಿರ್ತಾರೆ ಅಂತ. ಹಾಕೋವರೆಗೂ ಫುಲ್ ಇದೇ ಥರ ಅಲ್ವಾ ಬ್ರೋನಿ? ಏನೋ ಹಂಗೆ ಎಸಿತಿದ್ಯಾ? ಫೈನಲಿ ಕನ್ನಡಕ ತೊಗೊಂಡು ಬಂದೆ, ಲೈಫಲ್ಲೇ ಫಸ್ಟ್ ಟೈಮ್ ಸ್ಪೆಕ್ಟ್ ಹಾಕಿರೋದು. ಹೇಗೆ ಕಾಣಿಸ್ತಾ ಇದೆ, ನಂಗೆ ತಲೆನೋವು ಬರ್ತಾ ಇತ್ತು ಆದ್ರೂ ಕೂಡ ಕಣ್ ಟೆಸ್ಟ್ ಮಾಡಿಸಿರ್ಲಿಲ್ಲ, ಕನ್ನಡಕ ತೊಗೊಂಡಿರಲಿಲ್ಲ. ಇವಾಗಂತೂ ಜಾಸ್ತಿ ಆಯ್ತಲ್ಲ ಹಾಗಾಗಿ ತೊಗೊಂಡೆ. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ಚುಚ್ಚುತ್ತೆ, ಗುಲಾಬಿ ಗಿಡ ಐತೆ ಅದರಲ್ಲಿ. ಹಾಗೆ ಬರಬೇಕಾದ್ರೆ ಗುಲಾಬಿ ಗಿಡ ಮತ್ತು ದಾಸವಾಳ ಕಡ್ಡಿ, ಗುಲಾಬಿ ಕಡ್ಡಿ ಮತ್ತು ದಾಸವಾಳ ಕಡ್ಡಿನ ತೊಗೊಂಡು ಬಂದಿದ್ದೀನಿ. ಅಲ್ಲೇ ಬಿಡು ಅದನ್ನು, ಪರಿಸ್ತಾಗ ಸಾಕು, ಪರಿಸ್ತಾಗ ಸ್ಲೀಪರ್ ಆಚಲೇ ಬಿಡು. ಅವ್ರು ಹೇಳಿದರು ನೀವು ಹೋಗಬೇಡಿ, ನಿಮ್ಗೆ ಆ ಕಡೆಯಿಂದ ಬರೋದಕ್ಕೆ ತೊಂದರೆ ಆಗುತ್ತೆ ಅಂತ. ನಾನು ಯಾವಾಗ್ಲೂ ಒಬ್ಬೊಬ್ಬಳೇ ಈ ರೀತಿಯಾಗಿ ಹೋಗಿಲ್ಲ, ಯಾವಾಗಲೂ ಏನಾದರೂ ಕೆಲಸ ಇದ್ದರೆ ಬೈಕಲ್ಲಿ ಹೋಗ್ತೀವಿ, ಮತ್ತು ಬೈಕಲ್ಲಿ ವಾಪಸ್ ಬರ್ತಾ ಇದ್ದೆ. ಬಸ್ಸಿನ ವ್ಯವಸ್ಥೆ ಆಟೋದ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ಇವತ್ತು ಪರದಾಡೋ ರೀತಿಯಾಗಿ ಆಯಿತು. ಆದ್ರೂ ಸ್ವಲ್ಪ ದೂರ ನಡೆದ್ವಿ ಅಷ್ಟೇ, ವೆಯ್ಟ್ ಮಾಡಿದ್ದೊಂದು ಬೇಜಾರಾಯಿತು. ನಂತರ ಆಟೋ ಸಿಕ್ತು, ಹೇಗೋ ಮನೆಗೆ ಬಂದ್ವಿ. ಇವತ್ತು ಅವರು ಊಟಕ್ಕೂ ಕೂಡ ಬರೋದಿಲ್ಲ, ಸಂಜೆ ಆಗುತ್ತೆ ಅಂತ ಹೇಳಿದರು. ನಾನು ಲಡ್ಡು ಇಬ್ಬರೇ ಇದ್ದಿದ್ದು, ಬಂದು ಅಡುಗೆ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಬೆಳಗ್ಗೆದ್ದೆ, ದೋಸೆ ಇಟ್ಟಿತ್ತು, ಪಲ್ಯ ಇತ್ತು, ದೋಸೆ ಹಾಕ್ಕೊಂಡು ತಿಂದ್ವಿ. ಲಡ್ಡುನ ಮಲಗಿಸಿ ತೋಟಕ್ಕೆ ಹೋಗಿ ಹಸುನ ಕಟ್ಟಿ ಬಂದೆ. ಮಳೆ ಮಳೆ ಅಂತ ಬಟ್ಟೆ ಎಲ್ಲ ಫೋಲ್ಡ್ ಮಾಡೇ ಇರಲಿಲ್ಲ, ಅಂದರೆ ಚೆನ್ನಾಗಿ ಒಣಗಿಲ್ಲ ಅಂತಂದರೆ ಬಟ್ಟೆ ಎಲ್ಲ ಸ್ಮೆಲ್ ಬಂದಂಗೆ ಆಗುತ್ತೆ, ಚೆನ್ನಾಗಿ ಬಟ್ಟೆ ಎಲ್ಲ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ. 2-3 ದಿನ ಬಟ್ಟೆ ವಾಶ್ ಮಾಡಿರೋದೆಲ್ಲ ಹಾಗೇ ಇತ್ತು, ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬಟ್ಟೆನ ಫೋಲ್ಡ್ ಮಾಡೋಣ. ಹಾಗೆ ನಾನೇ ಮತ್ತೆ ಹೋಗಿ ತೋಟಕ್ಕೆ ಹೋಗಿ ಹಸುನ ಹೊಡ್ಕೊಂಡು ಬರಬೇಕು, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಹಾಲು ಕರೆಯೋದಕ್ಕೆ ಆದರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಿತ್ಯ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಿತ್ಯ ಬಂದಮೇಲೆ ಲಡ್ಡುನ ನಿತ್ಯನ ಹತ್ರ ಬಿಟ್ಟು ನಂತರ ನಾನು ತೋಟಕ್ಕೆ ಹೋಗಿ ಹಸುಗಳನ್ನು ಹೊಡ್ಕೊಂಡು ಬರ್ತೀನಿ. ಯಾಕಮ್ಮ ಇಲ್ಲೇ ಬಟ್ಟೆ ಮುಡಿಸ್ತೈತಿ ಕಣವ, ಮಂಗ್ ಕಡವ ಪಚ್ಚಿ ಮಾಡ್ಮನೆ.
ಪಾಚಿ ಮಾಡುವ, ನಾನು ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ. ಯಾಕೆ ಎದ್ದೆದ್ದು ನೋಡ್ತೀಯಾ? ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಪಾಚಿ ಮಾಡ್ತೀನಿ. ಪಾಚಿ ಮಾಡ್ಬೇನಿ ಕರೆಕ್ಟಾಗಿ. ಹಾಗೆ ಅಲ್ಲಿ ನಡ್ಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ವಲ್ಲ, ಆಂಟಿ ಪರಿಚಯದವರೇ, ನಮಗೆ ಗೊತ್ತಿರೋರೇ. ಅವ್ರ ಮನೆ ಹತ್ರ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ತುಂಬ ಚೆನ್ನಾಗಿ ಹೋಗ್ಬಿಟ್ಟಿತ್ತು. ನನಗಂತೂ ಕಲರ್ ತುಂಬ ಇಷ್ಟ ಆಯಿತು, ಫುಲ್ ರೆಡ್ ಕಲರ್ ಗುಲಾಬಿ, ಆರೆಂಜ್ ಕಲರು ದಾಸವಾಳದ ಗಿಡ, ನನಗೆರಡೂ ಕೂಡ ತುಂಬ ಇಷ್ಟ ಆಯಿತು. ಆಂಟಿ ಕೇಳಿದೆ, ಆಂಟಿ ಒಂದು ಕಡ್ಡಿ ಕೊಡ್ತೀರಾ ಹಾಕೋದಕ್ಕೆ ಅಂತ. ಆಂಟಿ ಅಂತೂ ತುಂಬ ಖುಷಿಯಿಂದ, ನಾನು ಮಗ ಯಾರು ಕೇಳಿದ್ರೂ ಕೊಡ್ತೀನಿ, ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ಖುಷಿಯಿಂದ ಕಟ್ ಮಾಡಿ ಕವರಿಗೆ ಹಾಕಿ ಕೊಟ್ಟರು. ನಾನಿವಾಗ ಅದನ್ನು ಹಾಕ್ತಾ ಇದ್ದೀನಿ, ಬೇರೆದೊಂದು ರೆಡ್ ಕಲರೇ ಹಾಕಿದ್ದೆ ಅದಕ್ಕೇ ಹಾಕ್ತಾ ಇದ್ದೀನಿ. ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಆಂಟಿ ಎರಡು ಕಲರ್ ಗುಲಾಬಿ ಗಿಡ ಅಂದರೆ ಗುಲಾಬಿ ಕಡ್ಡಿ, ಒಂದು ಕಲರ್ ದಾಸವಾಳ ಕಡ್ಡಿ ಕೊಟ್ಟರು. ಇವಾಗ ಎಲ್ಲದನ್ನು ಕೂಡ ಹಾಕ್ತಾ ಇದ್ದೀನಿ. ಈ ಮಳೆಲೇ ಚೆನ್ನಾಗಿ ಚಿಗುರು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಕೆಲವರು ಕೇಳಿದರೆ ಕೊಡೋದಿಲ್ಲ, ಇಲ್ಲ ಚಿಗುರು ಬಂದಿದೆ ಅಥವಾ ಮೊಗ್ಗಾಗಿದೆ ಏನಾದರೂ ರೀಸನ್ ಹೇಳ್ತಾರೆ, ಆದರೆ ಕೆಲವೊಬ್ಬರು ಆ ಥರ ಇಲ್ಲ. ಆ ಆಂಟಿ ಮಾತಾಡೋದನ್ನು ಕೇಳಿ ತುಂಬಾ ಖುಷಿ ಆಯಿತು. ಮಗ ನಾನು ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಯಾರೇ ಕೇಳಿದ್ರು ಎಲ್ಲರಿಗೂ ಕೊಡ್ತೀನಿ, ಅದು ಇಟ್ಕೊಂಡು ಏನು ಮಾಡೋದಲ್ವಾ. ನಮ್ಮ ಗಿಡ ತೊಗೊಂಡೋಗಿ ಅವರು ಹಾಕಿ ಹೂ ಅರಳಿದರೆ ಅವರು ಖುಷಿ ಪಡ್ತಾರೆ, ಅಷ್ಟೇ ಸಾಕಲ್ವಾ ಮಗ ಅಂತ ಹೇಳಿದರು. ಎಂಥ ಮಾತಲ್ವಾ, ನಂಗೆ ತುಂಬ ಇಷ್ಟ ಆಯಿತು ಕೇಳಿ. ಡೈಲಿ ಹೊರಗಡೆ ಹೋಗೋರು ಹೇಗೆ ಹೋಗ್ತಾರೋ ಗೊತ್ತಿಲ್ಲ, ಅಂದರೆ ನನಗೆ ಇದೇ ಅಭ್ಯಾಸ ಆಗಿದೆ ಮನೇಲಿ ಇದ್ದು ಇದ್ದು ಇದ್ದು. ಇದಕ್ಕಿಂತ ಚೆನ್ನಾಗಿ ನಾನು ಅಡ್ಜಸ್ಟ್ ಆಗಿದ್ದೀನಿ. ಇವಾಗ ಎಲ್ಲಿಗಾದ್ರೂ ಹೋಗಿ ಬಂತಂದರೆ ಒಂಥರ ಏನೋ ಕೆಲಸ, ಅಲ್ಲಿ ಏನೋ ಕೆಲಸ ಇರಲಿಲ್ಲ, ಬರೀ ಸುತ್ತಾಡ್ಕೊಂಡು ಬಂದಿರೋದಷ್ಟೇ, ಒಂಥರ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಕೆಲಸ ಮಾಡೋದಕ್ಕೇ ಅಷ್ಟು ಮನಸ್ಸಿರಲಿಲ್ಲ, ಆದ್ರೂ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಇದ್ದೆ. ಬಂದು ಹೂವಿನ ಗಿಡಗಳನ್ನೆಲ್ಲ ಹಾಕ್ತಾ ಇದ್ದೆ, ನನಗೆ ಏನೋ ಒಂಥರ ಖುಷಿ ಹೂವಿನ ಗಿಡಗಳನ್ನು ಹಾಕೋದು ಅಂತ. ಎಷ್ಟೇ ಬೇಜಾರಾಗಿರಲಿ ಎಷ್ಟೇ ಸುಸ್ತಾಗಿರಲಿ ಹೊಸ ಗಿಡ ಕೊಟ್ಬಿಟ್ರೆ ಖುಷಿಯಿಂದ ಹಾಕ್ತೀನಿ. ಯಾವುದಕ್ಕೆ ಹಾಕೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಹಾಕಿದ್ಮೇಲೆ ಅದ್ರ ಮೇಲೆ ಸಗಣಿ ಎಲ್ಲ ಸುತ್ತಿ ಕಿರಿಡು ಥರ ಮಾಡಿ ಎಲ್ಲ ರೆಡಿ ಮಾಡಿದೆ. ಇವಾಗಂತೂ ನೀರು ಹಾಕೋ ಥರನೇ ಇಲ್ಲ, ಚೆನ್ನಾಗಿ ಸೋನೆ ಬರ್ತಾ ಇತ್ತು. ಇವತ್ತ್ಯಾಕೋ ಬೆಳಗ್ಗೆಯಿಂದ ಅಷ್ಟು ಬಂದಿರಲಿಲ್ಲ ಅಂತ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೆ. ಹಾಗೆ ಪ್ಯಾಕೆಟ್ಗಳಿಗೆ ಸುತ್ತ ನಾನು ಒಂದು 4-5 ಹತ್ರ ತೂತ ಮಾಡಿದ್ದೀನಿ, ಕೆಳಗೆ ಬೇರು ಗಾಳಿ ಆಡಬೇಕಂತೆ. ಹಾಗೆ ಎಕ್ಸ್ಟ್ರಾ ನೀರು ಕೂಡ ಆ ತೂತದ ಮೂಲಕ ಆಚೆ ಬರುತ್ತೆ, ಆ ಪ್ಯಾಕೆಟಲ್ಲಿ ಹಾಕಿದ್ರೂ ಕೂಡ ತೂತ ಮಾಡಬೇಕು. ಎರಡು ಗುಲಾಬಿ ಕಡ್ಡಿ ಅಂದರೆ ಬೇರೆ ಬೇರೆ ಕಲ್ಲರ್ದು, ಹಾಗೆ ಒಂದು ದಾಸವಾಳ ಗಿಡ ಅಂದರೆ ಕಡ್ಡಿ, ಅದನ್ನು ತೊಗೊಂಡು ಬಂದು ಹಾಕ್ತೆ. ಈಗ ತೋಟಕ್ಕೆ ಹೋಗಬೇಕು, ಲಡ್ಡುನ ಮಲಗಿಸಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಹಸುನ ಮೇಯಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಳೆಬಿಡಿಂದ ಬಂದಮೇಲೆ ಹಸುನ ಮತ್ತೆ ಕಟ್ಟಿ ಬಂದಿದೆ, ಚೆನ್ನಾಗಿ ಮೇವೆಲ್ಲ ತಿನ್ಕೊಂಡಿದ್ದಾವೆ. ಇವಾಗ ಹೋಗಿ ಹಿಡ್ಕೊಂಡು ಬರ್ತೀನಿ. ಅವಳು ಮಲಗಿದ್ದಾಳೆ, ಎದ್ರೆ ನಾನು ಬರ್ತೀನಿ ಅಂತ ಆಟ ಮಾಡ್ತಾಳೆ. ಹಾಗಾಗಿ ಅವಳು ಎದ್ದೋಳೋ ಅಷ್ಟರಲ್ಲಿ ನಿತ್ಯ ಸ್ಕೂಲಿಂದ ಬಂದಿದ್ದಾರೆ. ಈಗ ನಾನು ಇವಾಗ ಹೋಗಿ ಹಸುನ ಹೊಡ್ಕೊಂಡು ಮನೆಗೆ ಬರ್ತೀನಿ. ಹೂವಿನ ಗಿಡ ಎಷ್ಟು ಚಿಗುರುತ್ತೋ ಬಿಡುತ್ತೋ ಗೊತ್ತಿಲ್ಲ, 7-8 ಪಾಟಲ್ಲ ಅಂದರೆ ಪ್ಯಾಕೆಟಲ್ಲ ಹಾಕಿದ್ದೀನಿ. ಎಲ್ಲಾದು ಚಿಗುರು ಬಂತಂದರೆ ತುಂಬಾ ಖುಷಿ. ಮುಂದಿನ ವ್ಲಾಗ್ಸಲ್ಲಿ ತೋರಿಸ್ತೀನಿ ಯಾವುದೆಲ್ಲ ಚಿಗುರು ಬಂತು ಯಾವುದೆಲ್ಲ ಹೋಯ್ತಂತ. ಲಡ್ಡು ಎದಣೋ ಅಷ್ಟರಲ್ಲಿ ನನ್ನ ತೋಟಕ್ಕೆ ಹೋಗಿ ಹಸು ಹೊಡ್ಕೊಂಡು ಬರೋಣ ಅಂತ ಇವಾಗ ತೋಟಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಮೇಯ್ತಾ ಇದ್ದು ಅಂತ ಒಂದು 10 ನಿಮಿಷ ಅಲ್ಲೇ ಮೇಯಿಸ್ತಾ ಇದ್ದೆ. ನಾನು ಹೋಗೋ ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು, ಅವ್ರ ಅಪ್ಪ ಬಂದಿದ್ರು. ಅವ್ರ ಅಪ್ಪನ ಕೇಳಿ ಫೋನ್ ಮಾಡಿಸಿ, ಅಮ್ಮ ಎಲ್ಲಿದ್ಯಾ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಮ್ಮ, ಬೇಗ ಮನೆಗೆ ಬಾ ಅಂತ ಫೋನ್ ಮಾಡಿದ್ಲು. ಕೇಳಿ ಖುಷಿ ಆಯಿತು, ಅಂದರೆ ಅವ್ರು ಬಂದಿಲ್ಲ ಅಂದರೆ ಅವಳೊಬ್ಬಳೇ ಇದ್ದಾಗ ಅಳ್ತಾ ಇರೋಳೇನೋ, ಅವ್ರ ಅಕ್ಕನ ಜೊತೇಲಿ ಇರ್ತಾರೆ, ಆದರೆ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರಿದ್ರೆ ಅವರಿಗೂ ಒಂಥರ ಸಮಾಧಾನ ಅಲ್ವಾ. ಅವಾಗ ನಿದ್ದೆಯಿಂದ ಎದ್ರೂ ಕೂಡ ಅಳೋದಿಲ್ಲ. ನನ್ನ ಮಗಳು ಫೋನ್ ಮಾಡಿದ್ಲು, ಇವಾಗ ಮನೆಗೆ ಹೊರಟಿದ್ದೀನಿ, ಇನ್ನು ಹಾಲು ಕರಿಬೇಕಲ್ವಾ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ, ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.